हेलो एंड वेलकम टू डाबर होम में रुचि अभिरुचि। ಇವತ್ತು ಸಿಟಿ ಲೈಫ್ ಬೋರ್ ಆಗಿಬಿಟ್ಟಿದೆ ರೀ, ಹಳ್ಳಿನ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಹಳ್ಳಿಯ ವಾತಾವರಣ, ಅಲ್ಲಿನ ತಣ್ಣನೆಯ ಗಾಳಿ, ಆ ಕಟ್ಟಿಗೆ ಒಲೆ, ಮಣ್ಣಿನ ಮಡಿಕೆಯಲ್ಲಿ ಮಾಡಿದಂತಹ ಅಡುಗೆ, ಆಹಾ ಇಷ್ಟು ಚೆನ್ನಾಗಿರತ್ತೆ ಅಲ್ವಾ? ಅದನ್ನೆಲ್ಲ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ನನ್ನ ಹಾಗೆ ನೀವು ಮಿಸ್ ಮಾಡ್ಕೋತಾ ಇದ್ದೀರಾ ಅಲ್ವಾ? ಯೋಚನೆನೇ ಮಾಡಬೇಡಿ, ಹಳ್ಳಿಯ ವಾತಾವರಣದ ಅನುಭವ ನಮಗಾಗುವಂಥ ಒಂದು ಸುಂದರವಾದ ಜಾಗಕ್ಕೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಎಲ್ಲಿರ್ಬೋದು? ಎನಿ ಗೆಸಸ್? ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಮಲ್ಲೇಶ್ವರಂನಲ್ಲಿರೋ ಹಳ್ಳಿ ಮನೆಗೆ. ಹೋಗೋಣವಾ, ಬನ್ನಿ. ಭಕ್ಷ್ಯಗಳು ಏನೇನಿದೆ ನೋಡೋಣವಾ. ಪಂಚಕಜಾಯ, ಮೋದಕ, ಕರ್ಜಿಕಾಯಿ, ರವೆ ಲಾಡು, ಚಕ್ಲಿ, ನೈವೇದ್ಯದ ಭಕ್ಷ್ಯಗಳು. ಚೆನ್ನಾಗಿ ಮಾಡ್ತಿದ್ದಾರೆ ಪರೋಟ. ಇರಿ ಇರಿ, ಇಲ್ಲಿಂದ ನೋಡೋಕ್ಕಾಗಲ್ಲ, ಆ ಕಡೆಯಿಂದ ಬರ್ತೀನಿ ಇರಿ. ಉದ್ದಿನ ವಡ, ಕ್ರಿಸ್ಪಿ ಕ್ರಿಸ್ಪಿ, ಗರಿ ಗರಿಯಾದ ಉದ್ದಿನ ವಡೆ. ಥ್ಯಾಂಕ್ ಯು. ಗಣೇಶ ಚತುರ್ಥಿಯ ವಿಶೇಷ ಕರ್ಜಿಕಾಯಿ, ಮೋದಕ, ರವೆ ಲಾಡು, ಹೋಳಿಗೆ ಆರ್ಡ್ರನ್ನು ಸ್ವೀಕರಿಸಲಾಗುತ್ತದೆ. ಓಕೆ, ಹಬ್ಬ ಹತ್ರ ಬರ್ತಾ ಇದೆ, ಸೊ ಎಲ್ಲರೂ ಬ್ಯುಸಿ ಆಗಿರ್ತಾರೆ ಹಬ್ಬದ ಅಡುಗೆ ಮಾಡೋಕ್ಕೆ. ಬನ್ನಿ, ನಾವು ಇನ್ನೊಂದು ರೌಂಡ್ ಹಾಕ್ಬಿಡೋಣ. ತಗೊಳ್ಳಿ, ಖಾಲಿ ಇದೆ, ಆಮೇಲೆ ತುಂಬಿಸ್ಬಿಟ್ಟು ಕೊಡ್ತೀನಿ. ಅಂದರೆ ನಾರ್ತ್ ಇಂಡಿಯನ್ ಕೌಂಟರ್ ಇದೆ ಇಲ್ಲಿ. ನಾರ್ತ್ ಇಂಡಿಯನ್ ಡಿಶಸನ್ನು ಸರ್ವ್ ಮಾಡಿದ್ರು ನಮ್ಮ ಸೌತ್ ಇಂಡಿಯನ್ ಟಚ್ ಕೊಟ್ಟಿದ್ದಾರೆ. ಏನಂದರೆ, ಅವರು ಬಡಿಸುವಂಥ ತಟ್ಟೆ ಬಾಳೆ ಎಲೆ ಶೇಪಲ್ಲಿದೆ, ಹಾಗೆ ಬಾಳೆ ಎಲೆನ ಈ ಆಕಾರಕ್ಕೆ ಕಟ್ ಮಾಡಿ ಇದ್ರ ಮೇಲೆ ಹಾಕಿ ನಂತರ ಊಟಕ್ಕೆ ಸರ್ವ್ ಮಾಡಲಾಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ. ಹೌದು, ನಾನು ಯಾಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಯಾರ ಫೇವ್ರೆಟ್ ರೆಸ್ಟೋರೆಂಟ್ ಇರ್ಬೋದು ಅಂತ ಒಂದ್ಸತಿ ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡಿದ್ರಾ? ಇಲ್ಲ ಅಲ್ವಾ. ನಾನು ಹೇಳ್ತೀನಿ ಇದು ಯಾರ ಫೇವ್ರೆಟ್ ಹೋಟೆಲ್ ಅಂತ. ಇದು ನಮ್ಮ ಟೀಮ್ ಏನಲ್ಲಿರುವಂತಹ ಕಮಲಾ ಅವರ ಫೇವ್ರೆಟ್ ರೆಸ್ಟೋರೆಂಟ್. ಕಮಲಾ ಒಬ್ಬರೇ ಬರ್ತಾರ, ಜೊತೆಗೆ ಯಾರು ಬರ್ತಿದ್ದಾರೆ ಗೊತ್ತಾ? ಟೀಮ್ ಬಿ ಇಂದ ಸಂತೋಷ್ ರಾಜ್. ಇಷ್ಟೊತ್ತಾಯ್ತು ನೋಡಿ, ಅವರಿನ್ನೂ ಬಂದಿಲ್ಲ. ಬಹುಶಃ ನಾನು ಇದನ್ನೆಲ್ಲ ನೋಡ್ತಾ ಇದ್ದೀನಲ್ಲ, ಅಷ್ಟೊತ್ತಿಗೆ ಆಗಲೇ ಅವ್ರು ಬಂದು ಕಾಯ್ತಾ ಇರಬೇಕು. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಸ್ವಪ್ನ. ಹಾಯ್ ಸ್ವಪ್ನ. ಹಲೋ ಸ್ವಪ್ನ. ಯಾಕೆ ಹಿಂಗೆ ಹೆದರುತ್ತಿದ್ದೀರಾ? ಅದೇನಂದ್ರೆ, ಥ್ಯಾಂಕ್ ಯು ಕಮಲಾ, ಇಲ್ಲಿನ ವಾತಾವರಣ ನಂಗೆ ಎಷ್ಟು ಇಂಪ್ರೆಸ್ ಆಗ್ಬಿಡ್ತು ಅಂದರೆ, ಎಲ್ಲ ನೋಡ್ಕೊಂಡು ಬಂದು ಹೀಗೆ ಫೋಟೋ ನೋಡ್ತಾ ನಿಂತಿದ್ನ ಕಳ್ದೋಗ್ಬಿಟ್ಟೆ. ಇದಕ್ಕೆ ಮುಂಚೆ ನಾನು ಹಳ್ಳಿ ಮನೆಗೆ ಬರ್ತಿದ್ದೆ, ಆದರೆ ಇಷ್ಟು ಡೀಟೇಲ್
ಇದೆಲ್ಲ ನೋಡಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆಲ್ಕಮ್ ಟು ಹಳ್ಳಿ ಮನೆ, ವೆಲ್ಕಮ್ ಟು ಯಾವ ನೋವೆ ರುಚಿ ಅಭಿರುಚಿ. ಥ್ಯಾಂಕ್ ಯು. ನೋಡು ನನ್ನ ಫೇವ್ರೆಟ್ ಹೋಟ್ಲಿಗೆ ನಿನ್ನ ವೆಲ್ಕಮ್ ಮಾಡ್ತಿದ್ದೀನಿ. ವೆಲ್ಕಮ್ ಟು ಹಳ್ಳಿ ಮನೆ. ನಾವೇನು ಮಾಡೋದು, ಲೇಟಾಗಿ ಬಂದಿತ್ತಾ? ಹೌದು, ಮತ್ತೆ ನೀನು ತಾನೇ ಲೇಟಾಗಿ ಬಂದಿದ್ದೆ, ನಾನು ನಿಮಗಿಂತ ಮುಂಚೆ ಬಂದೆ. ನಾವು ಎಷ್ಟು ಬಂದು ಎಷ್ಟು ಆಯ್ತು, ಹುಡುಕ್ತಾ ಇದ್ದೀವಿ ನಾವು. ಹೌದು, ನಿನ್ನ ಹೋಟ್ಲು ಪೂರ ಹುಡುಕಾಡ್ತಿದ್ದೀವಿ. ಸುಳ್ಳು ಹೇಳ್ತೀರಾ? ನಾನು ಸುಳ್ಳು ಹೇಳಲ್ಲ. ಹೌದಾ? ಹಂಗೆ ಒಂದು ರೌಂಡ್ ಹಾಕೋಣ. ಇಷ್ಟು ಒಬ್ಬಳೇ ರೌಂಡ್ ಹಾಕಿದ್ದೀನಿ, ಬೋರ್ ಆಗೋಯ್ತು. ಆ ಕಡೆ ಯಾಕೆ ನಾನು ನೋಡ್ತಾ ಇರ್ತೀನಿ. ಸಂತೋಷ್, ಹಾಯ್ ಸಂತೋಷ್. ಸಂತೋಷ್ ಏನು ಕದಿಬಾರ್ದು, ಹೇಳ್ಬಿಡ್ತೀನಿ ಅವ್ರಿಗೆ. ನಿಮಿಷ ನಿಮ್ದು ನಮ್ಮ ತರನ, ನಾನು ಸುರೇಶ್ ಹಿಂಗ್ ಕದೀತಾ ಇದೀವಿ ಅದೇ ತರ. ನಿಮ್ಗೆಲ್ಲ ಆಕ್ಚುಲಿ ನಿಮ್ ಫೇವರೇಟ್ ರೆಸ್ಟೋರೆಂಟ್, ಸೊ ಹುಷಾರಾಗಿರ್ಬೇಕು. ಯಾವಾಗ ಬರ್ತಿರ್ತೀವಿ ಆವಾಗ ನೀವು ಕದ್ರಿ ಅಲ್ಲ ಕದ್ರಿ. ಮುಂದೇನ್ ಮಾಡೋಣ? ಬಾ ಕಿಚನ್. ಅಯ್ಯೋ, ಇರು 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 ಇರು. ಆಕ್ಚುಲಿ ಕಿಚನ್ ಹೋಗಕ್ ಮುಂಚೆ ನಾನ್ ನಿಮ್ಗೊಂದ್ ಸರ್ಪ್ರೈಸ್ ಕೊಡ್ತೀನಿ. ನಮಗೆ ಸರ್ಪ್ರೈಸ್, ಆಕ್ಚುಲಿ ನಮ್ಮ ಕಡೆಯಿಂದ ನಿಮ್ಗೆ ಸರ್ಪ್ರೈಸ್ ಇದೆ. ನಿಮ್ ಕಡೆಯಿಂದ ನನಗ್ ಸರ್ಪ್ರೈಸ್ ಇದೆಯಾ? ಇಲ್ಲ, ಫಸ್ಟ್ ನಾನ್ ಹೇಳಿದ್ದು, ಸೊ ನಾನ್ ಫಸ್ಟ್ ಸರ್ಪ್ರೈಸ್ ಹೇಳಿ. ಸರ್ಪ್ರೈಸ್ ಸರ್ಪ್ರೈಸ್ ನನ್ ಕಡೆಯಿಂದ ಇಲ್ಲಿ ಗೆಸ್ಟ್ ಆಗಿ ಬಂದಿದ್ ಸರ್ಪ್ರೈಸ್. ಹೌದು, ನೀವು ಫಸ್ಟ್ ಬಂದಿದ್ದ ನಾನು, ಸೊ ನನ್ ಕಡೆಯಿಂದ ಸರ್ಪ್ರೈಸ್. ಹೋಗ್ತೀವಿ, ಬರೋದಿದ್ರೆ ಇಲ್ಲದೆ ಅಷ್ಟೇ. ಸಾಕು ಸಾಕು. ಆಕ್ಚುಲಿ ಈ ಗಣೇಶನ ಹಬ್ಬ ಬಂತಂದ್ರೆ ಎಲ್ರಿಗೂ ಸಡಗರ ಸಂಭ್ರಮ ಅಲ್ವಾ? ಯಾಕೆ ಅಂದ್ರೆ ಗಣೇಶನ್ಗೆ ಇಷ್ಟವಾದ ಭಕ್ಷ್ಯಗಳನ್ನ ತಯಾರಿಸ್ತಾರಲ್ವಾ, ಅದು ನಮಗೂ ಇಷ್ಟ ಆಗತ್ತೆ. ಈಗ ಗಣೇಶನ ಹಬ್ಬಕ್ಕೆ ಅವನಿಗೆ ಇಷ್ಟವಾದಂತ ಎರಡು ಭಕ್ಷ್ಯಗಳನ್ನ ಹೇಗೆ ತಯಾರಿಸೋದು ಅಂತ ತಿಳ್ಕೊಳ್ಳೋಣ. ತಿಳ್ಕೊಳ್ಳೋಣವಾ? ಬನ್ನಿ. ಆಹೋ, ಹಪ್ಪಳ, ಜಿಲೇಬಿ, ಆಹೋ, ಸಲಾಡ್. ತೆಮ್ಟಾಗ್ತಾ ಇದೆ, ಸಲಾಡ್ ತಿನ್ಬೇಕು ಅನಿಸ್ತಾ ಇದೆ, ಸ್ವೀಟ್ ತಿನ್ಬೇಕು ಅನಿಸ್ತಾ ಇದೆ. ಆದ್ರೆ ಗಣೇಶನ್ಗೆ ಇಷ್ಟವಾಗಿರೋ ಎರಡು ಭಕ್ಷ್ಯಗಳನ್ನ ಮೊದಲು ತಯಾರಿಸ್ಬೇಕಲ್ವಾ? ಬನ್ನಿ ತಯಾರಿಸ್ಬಿಡೋಣ, ಆಮೇಲೆ ಅದಕ್ಕೆ ಲಗ್ಗೆ ಹಾಕೋಣ. ಹ್ಮ್, ಹಲೋ ಸರ್, ವೆಲ್ಕಮ್ ಟು ರುಚಿ ಅಭಿರುಚಿ. ಇವರು ನನ್ನ ಟೀಮ್ ಅವರು, ಕಮಲಾ, ಸಂತೋಷ್ ರಾಜ್. ಇವರು ಬಾಬುರಾವ್. ಇವತ್ತು ನಮಗೆ ಏನು ಹೇಳ್ಕೊಡ್ತಿದ್ದಾರೆ ಅಂದರೆ, ಗಣೇಶನ್ಗೆ ಇಷ್ಟವಾಗಿರೋ ಎರಡು ಭಕ್ಷ್ಯಗಳು ಹೇಳ್ಕೊಡ್ತಾ ಇದ್ದಾರೆ. ಸರ್ನ ಕೇಳ್ಬಿಡೋಣ. ಒಂದು ಮೋದಕ, ಇನ್ನೊಂದು ಕರ್ಚಿಕಾಯಿ ಅಂತ. ಮೋದಕ ಹಾಗೂ ಕರ್ಚಿಕಾಯಿ, ಇಂಟ್ರೆಸ್ಟಿಂಗ್. ಮೊದ್ಲು ಯಾವ್ದ್ ಮಾಡ್ತಿದ್ದೀರಾ? ಮೋದಕ ಮಾಡ್ತೀವಿ. ಮೋದಕ ಮಾಡ್ತಿದ್ದೀರಾ? ಮೋದಕ ಮಾಡಕ್ಕೆ ಏನೇನ್ ಸಾಮಗ್ರಿಗಳು? ಮೋದಕ ಮಾಡೋದಕ್ಕೆ ತುಪ್ಪ, ಮೈದಾ, ಚಿರೋಟಿ ರವ, ಉಪ್ಪು, ಆಮೇಲೆ ಸಕ್ಕರೆ ಪುಡಿ, ಯಾಲಕ್ಕಿ ಪುಡಿ, ಹುರುಗಡಲೆ ಪುಡಿ. ಓಕೆ, ಏನೇನ್ ಸಾಮಗ್ರಿಗಳು ಬೇಕಂತ ತಿಳ್ಕೊಂಡ್ವಿ. ಬಹಳ ಸಿಂಪಲ್ ಆಗಿದೆ ಸಾಮಗ್ರಿಗಳು, ಹೇಗ್ ಮಾಡೋದಂತ ತೋರಿಸ್ಕೊಡ್ತೀರಾ? ಮೊದ್ಲಿಗೆ ಏನ್ ಮಾಡ್ಕೋಬೇಕು ನಾವು? ಮೊದ್ಲು ನಾವು ಅದಕ್ಕೆ ಕನಕ ಮಾಡ್ಕೊಳ್ಬೇಕು. ಒಂದು ಕಪ್ ಮೈದಾ, ಚಿರೋಟಿ ರವೆ, ಚಿರೋಟಿ ಕಪ್, ಅರ್ಧ ಅರ್ಧ ಚಿರೋಟಿ ರವ, ಉಪ್ಪು, ನಾಲ್ಕು ಚಮಚ ತುಪ್ಪ. ತುಪ್ಪನ ಇದಕ್ಕೆ ಕಲ್ಸ್ಕೊಂಡ್ಬಿಡ. ಹೌದೌದು. ನೀರು ನೀರು ಹಾಕಿ ಕಲ್ಸ್ಕೋಬೇಕಾಗತ್ತೆ. ಇದನ್ನ ನಾದ್ಕೋಬೇಕಾಗತ್ತ ಅಂದ್ರೆ ನೆನೆಸ್ಬೇಕಾಗತ್ತಾ? ಹೌದು. ಸರಿ, ಈಗ ಕಣಕ ಆಗಿದೆ ಅಲ್ವಾ? ಹೌದು. ಎಷ್ಟು ಹೊತ್ತು ನೆನೆಸ್ಬೇಕಾಗತ್ತೆ? ಈಗ ನಾವು ಗಣೇಶನ್ಗೆ ನೈವೇದ್ಯ ಮಾಡುವಾಗ ಕೆಲವರು ಕಣಕಕ್ಕೆ ಉಪ್ಪು ಹಾಕೋದಿಲ್ಲ. ಉಪ್ಪು ಹಾಕದೇ ಇದ್ರೂ ನಡೀತದೆ, ಹಾಕ್ಲೇಬೇಕಂತೇನಿಲ್ಲ. ರುಚಿಗೆ ಬೇಕಾದ್ರೆ ಕೆಲವರು ಹಾಕೊಳ್ತಾರೆ. ಕಣಕ ರೆಡಿ ಮಾಡ್ಕೊಳ್ಳೋಣ ನೋಡಿ. ನಾಲ್ಕು ಚಮಚ ಹುರುಗಡಲೆ ಪುಡಿ. ಹುರುಗಡಲೆ ಪುಡಿ ನಾಲ್ಕು ಚಮಚ. ಹೌದು. ನಾಲ್ಕು ಚಮಚ ಕೊಬ್ಬರಿ ಪುಡಿ, ಒಂದು ಆರು ಚಮಚ ಸಕ್ಕರೆ ಪುಡಿ. ರುಚಿಗೆ ತಕ್ಕನಾಕಿ ಯಾಲಕ್ಕಿ ಪುಡಿ. ಇದಿಷ್ಟು ಹಾಕಿದ್ಮೇಲೆ ತುಪ್ಪ ಹಾಕ್ತೀವಿ. ಈಗ ಕಲಿಸ್ತೀವಿ. ಸಂತೋಷ್, ಆಗ್ಲೇ ಏನೋ ಸರ್ಪ್ರೈಸ್ ಇದೆ ಅಂತ ಹೇಳಿದ್ರು ಇಬ್ರು. ಏನದು ಸರ್ಪ್ರೈಸ್? ಎಲ್ಲದಕ್ಕೂ ಒಂದ್ ಸ್ವಲ್ಪ ತಾಳ್ಮೆ ಇರ್ಬೇಕು. ತಾಳ್ಮೆ ಬೇಕು, ಕಾಯಮ್ಮ ತಾಳ್ಮೆ ಬೇಕು. ಮೊದಲು ಈ ಐಟಮ್ ನ ಕಲಿಯೋಣ, ಅದರ ನಂತರ ನಾವು ಸರ್ಪ್ರೈಸ್ ಕೊಡ್ತೀವಿ. ಅಲ್ಲ, ನನ್ಗೆ ಸ್ವಲ್ಪ ತಾಳ್ಮೆ ಕಡಿಮೆ, ಅದಕ್ಕೆ ಏನು ಅಂತ ತಿಳ್ಕೊಳ್ಳೋ ಕುತೂಹಲ ಜಾಸ್ತಿ ನನಗೆ. ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಮೊದಲೇ ಹೇಳಿದೆ, ಎಲ್ಲದಕ್ಕೂ ಒಂದ್ ಸ್ವಲ್ಪ ತಾಳ್ಮೆ ಇರ್ಬೇಕು. ಸರಿ, ಈ ಅಡುಗೆ ಆದ್ಮೇಲೆ ಹೇಳ್ತೀರಾ? ನೋಡೋಣ.
ಹೇಳೋದಲ್ಲ ಟ್ರೈ ಮಾಡ್ತೀವಿ ತೋರಿಸ್ತೀವಿ ಓಕೆ ಈಗ ಕಣಕ ರೆಡಿ ಹೂಣ ರೆಡಿ ಆಗಿದೆ ಈಗ ಕಣಕ ಲಟ್ಸ್ಕೊಳ್ತೀವಿ ಈಗ ಯಾವ ಗಾತ್ರಕ್ಕೆ ಇದನ್ನು ನಾವು ಲಟ್ಸ್ಕೋಬೇಕಾಗತ್ತೆ ಸಾಧಾರಣ ಹೂಣ ಅದರಲ್ಲಿ ಒಳಗಡೆ ಕೂತ್ಕೊಳ್ಳೋ ತರಿಸ್ಕೆ ಆ ಗಾತ್ರಕ್ಕೆ ಮಾಡ್ಕೊಳ್ತೀವಿ ಈಗ ಇದರಲ್ಲಿ ಇದು ಮಾಡ್ತೀವಿ ಅಂದರೆ ಇದು ಹಿಟ್ಕೊಂಡು ಈ ಹೂಣ ಹಾಕ್ತೀವಿ ತುಪ್ಪ ಹಾಕಿ ಕಲಸಿರೋದ್ರಿಂದ ಅದು ಸ್ವಲ್ಪ ಉಂಡೆ ತರ ಇರುತ್ತೆ ಈ ತರ ಈ ತರ ಆಗುತ್ತೆ ಚೆನ್ನಾಗಾಗಿದೆ ಅಲ್ವಾ ಮೋದಕ ಸಂತೋಷ್ ಎಷ್ಟು ಬೇಗ ಮೋದಕ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ಟೆ ನೀನು ಅಷ್ಟೇ ಬೇಗ ನೀ ಎಣ್ಣೆಲ್ ಕರಿದನ್ನು ಕಲ್ತ್ಕೋತೀಯ ಎಣ್ಣೆಲ್ ಕರಿಯೋದು ನಾನ್ ಕಲ್ತ್ಕೋಬೇಕಾ ಸ್ವಪ್ನ ಇದು ತುಂಬಾ ಮೋಸ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಇನ್ ಕರದ್ಮೇಲೆ ತಿನ್ನಕ್ಕಿನ್ನ ಎಷ್ಟು ಚೆನ್ನಾಗಿರುತ್ತೆ ಈಗ ಅಡಿಗಡೆಯಲ್ಲಿ ಇಡಿ ಯಾಕಂದ್ರೆ ಅಲ್ಲಿ ಕೆಂಪಾಗತ್ತೆ ಅದು ಇಲ್ಲಾಂದ್ರೆ ಬುಡಕ್ಕೆ ತಾಗ್ಬಿಟ್ಟು ಹಾಗೆ ಹಾಗೆ ಇಟ್ಬಿಡಿ ಸಾಕ್ಬಿಡಿ ಕಲ್ತ್ಕೊಂಡಿ ಅಮ್ಮ ಗುಡ್ ಕೀಪ್ ಇಟ್ ಅಪ್ ಆಹಾ ಮೋದಕ ರೆಡಿ ಆಯ್ತು ಸ್ವಪ್ನ ಮೋದಕ ರೆಡಿ ಮೋದಕ ರೆಡಿ ಆಯ್ತು ಈಗ ಇದ್ರ ಟೆಸ್ಟ್ ನೋಡಿ ಓಕೆ ಆಗ್ಲೇ ಬಾಬುರಾವ್ ಅವರು ಮೋದಕ ಹೇಗ್ ಮಾಡೋದು ಅಂತ ಹೇಳ್ಕೊಟ್ರು ಈಗ ನಮ್ಮೊಂದಿಗಿದ್ದಾರೆ ರಾಘವೇಂದ್ರ ಅವರು ರಾಘವೇಂದ್ರ ಅವರು ಕರ್ಜಿಕಾಯಿ ಹೇಗ್ ಮಾಡೋದು ಅಂತ ನಮಗೆ ಹೇಳ್ಕೊಡ್ತಿದ್ದಾರೆ ರಾಘವೇಂದ್ರ ಅವರೇ ನಮಸ್ಕಾರ ಈಗ ನೀವು ಕರ್ಜಿಕಾಯಿ ಹೇಗ್ ಮಾಡೋದು ಅಂತ ನಮ್ಗೆ ತೋರಿಸ್ಕೊಡ್ತಿದ್ದೀರಾ ಅಲ್ವಾ ಕರ್ಜಿಕಾಯಿ ಮಾಡಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ಹೇಳ್ತೀರಾ ಬೆಲ್ಲ ಕೊಬ್ಬರಿ ಪುಡಿ ತುಪ್ಪ ಚಿರೋಟಿ ರವ ಮೈದಾ ಏಲಕ್ಕಿ ಓಕೆ ಶುರು ಮಾಡೋಣವಾ ಮೊದಲಿಗೆ ಏನು ಮಾಡ್ಕೋಬೇಕು ಈಗ ಹೂರ್ಣ ಮಾಡ್ಕೊಂಡು ಬಿಡೋಣ ಹೂರ್ಣ ಮಾಡ್ಕೊಂಡು ಬಿಡೋಣ ಅಥವಾ ಕಣಕ ಏನಾದರೂ ಕಲಿಸ್ಕೋಬೇಕಾಗತ್ತಾ ಕನಕ ಕಲಿಸ್ಕೊಂಡಿಟ್ಟು ಮಾಡೋಕ್ಕಾಗತ್ತೆ ಮೊದಲು ಹೂರ್ಣ ಮಾಡಿದ್ರು ಆಗುತ್ತೆ ಫಸ್ಟಿಗೆ ನಾವು ಕನಕ ರೆಡಿ ಮಾಡ್ಕೊಂಡು ಬಿಡೋಣ ಯಾಕಂದರೆ ಅದು ಸ್ವಲ್ಪ ನೆನಿಬೇಕಲ್ವಾ ಒಂದು 15-20 ನಿಮಿಷ ಅಷ್ಟೊತ್ತಿಗೆ ನಾವು ಹೂರ್ಣ ಮಾಡ್ಕೊಳ್ಬೋದು ಕಣಕ ಮಾಡ್ಕೊಳ್ಳೋಣವಾ 3/4 ಬೌಲು ಮೈದಾ ಹಿಟ್ಟು ಹಾಕೋಣ 1/4 ಬೌಲು ಚಿರೋಟಿ ರವೆ 4 ಚಮಚ ತುಪ್ಪ ಆಮೇಲೆ ನೀರು ಹಾಕೋಬಿಟ್ಟು ಕಲ್ಸ್ಕೋಬೇಕು ಹಾಗೆ ನಾವು ಮೋದಕಕ್ಕೆ ಹೇಗೆ ಮಾಡ್ಕೊಂಡ್ವೋ ಇದು ಅದೇ ಥರನೇ ಅಲ್ವಾ ಆ ತುಪ್ಪ ಹಾಕಿದ್ರಿಂದ ಅದೇ ಒಂದು ಸ್ವಲ್ಪ ವಿಶೇಷವಾದ ಬಣ್ಣ ಕೊಡುತ್ತೆ ಅಲ್ವಾ ಬಣ್ಣ ಕೊಡುತ್ತೆ ಆಮೇಲೆ ಟೇಸ್ಟ್ ಬರುತ್ತೆ ಆಮೇಲೆ ಸ್ಮೂತ್ನೆಸ್ ಬರುತ್ತೆ ಗರಿಗರಿಯಾಗಿ ಬರುತ್ತೆ ಮತ್ತು ಕರ್ಜಿಕಾಯಿ ಅಂದ ಕೂಡಲೇ ಗರಿಗರಿ ಆಗಿಲ್ಲ ಅಂದರೆ ತಿನ್ನೋಕೆ ಚೆನ್ನಾಗೇ ಇರೋದಿಲ್ಲ ಸಾಮಾನ್ಯವಾಗಿ ನಾವೆಲ್ಲರೂ ಮನೆಯಲ್ಲಿ ಎಣ್ಣೆ ಹಾಕ್ತೀವಿ ಅಲ್ವಾ ಎಣ್ಣೆ ಹಾಕಿ ಕಲಸಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ನಾದಕ್ಕೆ ಇಡ್ತೀವಿ ಅಲ್ವಾ ತುಪ್ಪ ಹಾಕಿದರೆ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ ಸರ್ ನೀವು ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ನಾವಿಲ್ಲಿ ಒಂದು 10 ವರ್ಷದಿಂದ ಇದ್ವಿ ನೀವು ಬರೀ ಸಿಹಿ ತಿಂಡಿನೇ ಮಾಡೋದ ಅಥವಾ ಬೇರೆ ಏನಾದರೂ ತಿಂಡಿಗಳನ್ನ ಮಾಡ್ತೀರಾ ಹಬ್ಬ ಹರಿದಿನಗಳಲ್ಲಿ ಅಡುಗೆನೂ ಮಾಡ್ತೀವಿ ಓಕೆ ಯಾವ್ಯಾವ ಥರದ ಅಡುಗೆ ನೀವು ವಿಶೇಷವಾಗಿ ಮಾಡ್ತೀರಾ ಈಗ ಊರಲ್ಲಿ ಗಣೇಶನ ಹಬ್ಬಕ್ಕೆ ಕಡುಬು ಮಾಡ್ತಾರೆ ಮೋದಕ ಮಾಡ್ತಾರೆ ಆಮೇಲೆ ಈ ತಂಬುಳಿಗಳ ಮಾಡ್ತಾರೆ ಶುಂಠಿ ತಂಬುಳಿ ಅಂತ ಮಾಡ್ತೀವಿ ಇದೆಲ್ಲ ನೀವು ಮಾಡ್ತೀರಾ ಇಲ್ಲಿ ಹೌದು ಇದೆಲ್ಲ ಮಾಡ್ತೀವಿ ಇದು ಒಂದು 15 ನಿಮಿಷ ನೆನಿಬೇಕಾಗುತ್ತೆ 20 ನಿಮಿಷ ಇದು ನೆನಿಬೇಕಾಗುತ್ತೆ ಆ ಟೈಮಲ್ಲಿ ನಾವು ಈ ಹೂರ್ಣ ಮಾಡ್ಕೊಂಬಿಡೋಣ ಇಟ್ಬಿಡೋಣ ಒಲೆ ಹಚ್ಚಲ ಒಲೆ ಚೂರು ನೀರು ಹಾಕೋಣ ಫಸ್ಟ್ ಒಂದು 150 ಗ್ರಾಮ್ ಬೆಲ್ಲ ಹಾಕೋಣ 150 ಗ್ರಾಮ್ ಅಷ್ಟು ಬೆಲ್ಲ ಸರ್ ಈಗ ನೀವು ಹಳ್ಳಿ ಮನೆಯಲ್ಲಿ ಸಾಕಷ್ಟು ವಿಶೇಷವಾದ ತಿಂಡಿಗಳನ್ನು ಮಾಡ್ತೀರಾ ಹಬ್ಬದಲ್ಲಂತೂ ಸಾಕಷ್ಟು ವೆರೈಟೀಸ್ ಇರುತ್ತೆ ಪಾಯಸ ಅಂತೂ ಇದ್ದೇ ಇರುತ್ತೆ ಅಲ್ವಾ ಎಷ್ಟು ಥರದ ಪಾಯಸಗಳನ್ನು ನೀವು ಮಾಡ್ತೀರಾ ಒಂದು 4-5 ಐಟಮ್ ಥರದ ಪಾಯಸ ಮಾಡ್ತೀವಿ ಅಂದರೆ ಯಾವ್ದು ನಾವು ಈಗ ಸೌತ್ಕಿನಲ್ಲಿ ಜಾಸ್ತಿ ಪರಡಿ ಪಾಯಸ ಅಂತ ಇರ್ತೇವೆ ಪರಡಿ ಪಾಯಸ ಮಾಡ್ತೀವಿ ಹಲಸಿನ ಪಾಯಸ ಮಾಡ್ತೀವಿ ಗೋಧಿ ಪಾಯಸ ಮಾಡ್ತೀವಿ
ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಅದು ಒಂಥರದ ಪಾಯಸ ಮಾಡ್ತೀವಿ. ಮತ್ತೆ ಈ ಸೌತ್ ಕೆನರಾ ಆ ಕಡೆ ಎಲ್ಲ ಖರ್ಜೂರದ ಪಾಯಸ ಕೂಡ ಸಿಗುತ್ತಲ್ವಾ, ಅದು ಕೂಡ ಮಾಡ್ತೀವಿ. ಖರ್ಜೂರ ಹಲ್ವಾನು ಮಾಡ್ತೀವಿ. ಸೊ ಬಹಳಷ್ಟು ವೆರೈಟೀಸ್ ಇರುತ್ತೆ ಅಲ್ವಾ ಹಬ್ಬದ ದಿನ. ಸ್ವಪ್ನ ಈಗ ಬೆಲ್ಲ ಕರ್ಗಿದೆ, ಇದು ಕೂಡ ಅಂಗಡಿನಲ್ಲಿ ಸಿಗುವಂತ ಪೌಡರ್ ಅಲ್ವಾ, ಯಾಕಂದ್ರೆ ಕಪ್ಪು ಅಂಶ ಇಲ್ಲ. ಅದಕ್ಕೇನು ಪ್ರಮಾಣ ಇದೆಯಾ ಅಥವಾ? ಅದೇ ಒಂದು ಒಂದು ಕಪ್ಪು ಕೊಬ್ಬರಿ ಪುಡಿಗೆ ಒಂದು 150 ಗ್ರಾಮ್ ಬೆಲ್ಲ ಹಾಕಲ್ಲ. ಒಂದು ಕಪ್ಪು ಕೊಬ್ಬರಿ ಪುಡಿಗೆ 150 ಗ್ರಾಮ್ ಬೆಲ್ಲ. ಎಲೆ ಪಾಕ ಬರ್ಬೇಕಲ್ವಾ? ಪಾಕ ಬರ್ಬೇಕು. ಏಲಕ್ಕಿ ಪುಡಿ ಈಗಲೇ ಹಾಕಬಹುದು ಅಥವಾ ಆಮೇಲೆ ಹಾಕಬಹುದು? ನಾವು ಗಿಳಿಸ್ಕೊಳ್ಳುವಾಗ ಎಲೆಕ್ಕಿ ಪುಡಿ ಹಾಕಿದ್ರೆ ಆಯ್ತು. ಸೊ ಈಗ ಇದಾಗಿದೆ, ಈ ಬೌಲ್ಗೆ ಹಾಕೋತಿದ್ದೀನಿ. ಸ್ವಪ್ನ ಗಮ ಚೆನ್ನಾಗಿದೆ, ಕಾಣಿಸಿದೆ, ಗಮ ಗಮ ಅನ್ಸಿದೆ. ಈಗ ಏಲಕ್ಕಿ ಪುಡಿ ಹಾಕೊಳ್ಳೋದಾ? ಹೌದು. ಇದು ತಣ್ಣಗಾಗಬೇಕಲ್ವಾ? ತಣ್ಣಗಾಗೋವರೆಗೂ ನಾವು ಕಾಯಬೇಕು, ಯಾಕೆಂದ್ರೆ ಅದು ಉಂಡೆ ಕಟ್ಟೋ ಹದಕ್ಕೆ ಬರಬೇಕಲ್ವಾ? ಓಕೆ ಸರ್. ಅಷ್ಟೊತ್ತಿಗೆ ಇದನ್ನು ಲಕ್ಷ್ಮಣಲ್ವಾ? ಹೇಗೆ ನಾವು ಪೂರಿ ಮಾಡ್ಕೋತೀವಲ್ಲ ಅದೇ ಥರ ಇದು ಕೂಡ ತುಪ್ಪದಲ್ಲೇ ಲಟ್ಸ್ಕೋಬೇಕಾ? ಹೌದು. ಸಾಕಲ್ಲ ನೋಡಿ. ಹಾಂ ಸಾಕು ಸಾಕು. ಹೀಗಿಟ್ಬಿಟ್ಟು ಪ್ರೆಸ್ ಮಾಡಬೇಕು. ಅವಾಗ ಇದೆಲ್ಲ ಆಚೆ ಬರುತ್ತೆ ಅಲ್ವಾ ಎಕ್ಸ್ಟ್ರಾ? ಕರೆಕ್ಟಾಗಿ ಮಾಡ್ತಿದ್ದೀನಾ? ಮಾಡ್ತಾ ಇದ್ದೀರ. ಓಕೆನಾ? ವಾವ್, ಶೇಪ್ ಎಲ್ಲ ಸಕ್ಕದಾಗಿ ಬಂದಿದೆ. ಕಮಲಾ, ನಿಮ್ಮ ಕೆಲಸ ಏನು ಹೇಳಿ? ಎಣ್ಣೆಯಲ್ಲಿ ಕರಿಯೋದು, ಬೇಗ ಕರೀರಿ. ಸ್ವಪ್ನ, ಕರ್ಜಿಕಾಯಿ ಮಾಡೋದು ನೀನು ಕಲ್ತ್ಕೊಂಡ್ಬಿಟ್ಟೆ ಅಲ್ವಾ? ಒಳ್ಳೆ ಹುಡುಗಿ ಆಗ್ಬಿಟ್ಟಿದ್ಯಾ ಅಲ್ವಾ? ನಾನು ಯಾವಾಗಲೂ ಒಳ್ಳೆ ಹುಡುಗಿ, ನಾನು ಯಾವತ್ತೂ ಕೆಟ್ಟವಳು ಆಗೇ ಇಲ್ಲ. ಆಗ್ಲೇ ಇಲ್ಲ. ಅಲ್ಲಪ್ಪ, ಇಲ್ಲಿ ಹೆಲ್ಪ್ ಮಾಡ್ದಂಗೆ ಅಲ್ಲಿ ಕಾಂಪಿಟೇಷನ್ ನಮ್ಗೆ ಹೆಲ್ಪ್ ಮಾಡೋದು ಮಾಡ್ಬೇಕಪ್ಪ. ಕಾಂಪಿಟೇಷನು ನಿಮಗೆ, ನನಗಲ್ಲ. ನಾನು ಒಂದು ಕೆಲಸ ಮಾಡಿದ್ನಪ್ಪ. ನಾವೆಲ್ಲ ನಿಮ್ಮ ಜೊತೆಗಿದ್ರೆ ನಿಮ್ಮ ಕೆಲಸ ಎಷ್ಟು ಸುಲಭ ಆಗುತ್ತೆ ಅಲ್ವಾ? ಬಂದ್ಬಿಡು. ಹಾಂ, ನನಗೇನಿಲ್ಲ, ಕೆಲಸ ಕೊಟ್ಟರೆ ನಾನು ಬಂದು ಸೆಟ್ಲ್ ಆಗ್ಬಿಡ್ತೀನಿ. ಏನು ಹೇಳ್ತೀರಾ ಸರ್, ಕೆಲಸ ಕೊಡ್ತೀರಾ ನನಗೆ? ಒಳ್ಳೆ ಹೆಲ್ಪರ್ ಆಗ್ತೀನ ನಾನು. ಹಾಂ, ನಕ್ಬಿಟ್ರಪ್ಪ ಜೋರಾಗಿ. ಆಗ್ತೀನೋ ಇಲ್ವ ಗೊತ್ತಿಲ್ಲ. ನೀನು ಆಗಲ್ಲ ಅಂತ ಸ್ಮೈಲ್ ಮಾಡೋದು. ಓಕೆ, ಕುಲ್ಜಾ ಸಿಮ್ ಸಿಮ್ ತೇಲ್ ಕೆ ಅಂದರ್ ಜಾ ಸಿಮ್ ಸಿಮ್. ನಾವು ಲಕ್ಷಣವಾಗಿ ಕರ್ಜಿಕಾಯಿ ಮಾಡಿದ್ದೀವಿ, ನೀನು ಲಕ್ಷಣವಾಗಿ ಕರಿ, ಗೊತ್ತಾಯ್ತಾ? ಏನು ಮುಖ ನೋಡ್ತೀಯಾ? ಓಯ್, ನೀನು ನನಗೆ ಹೆಲ್ಪರ್, ನಾನು ನಿನಗಲ್ಲ. ಆಯ್ತು ಆಯ್ತು. ಆಯ್ತಾ? ತೆಗೆದು ಬಿಡದ ಸರ್ ಹೇಳಿದ್ದಾರೆ, ನಾನು ತೆಗಿತಾ ಇದ್ದೀನಿ. ಆಹಾ, ಕತ್ತಾಗಿ ಬಂದಿದೆ. ಆಗ್ಲಿಂದ ಅವ್ರೇನೋ ಸರ್ಪ್ರೈಸ್ ಸರ್ಪ್ರೈಸ್ ಅಂತ ಹೇಳ್ತಾನೆ ಇದಾರಪ್ಪ, ಅದೇನು ಅಂತ ಹೇಳಲೇ ಇಲ್ಲ. ಅದಕ್ಕೆ ನಾನೇ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹಿಂಗಲ್ಲಣ್ಣ ಅಂತ ಜಿಲೇಬಿ ತೊಗೊಂಡಿದ್ದೀನಿ. ಬನ್ನಿ. ಎಕ್ಸ್ಕ್ಯೂಸ್ ಮೀ, ಎಕ್ಸ್ಕ್ಯೂಸ್ ಮೀ, ಏನ್ ನಮ್ಮನ್ನ ಬಿಟ್ಟು ತಿಂತಿದ್ದೆ? ಬೇಕಾ? ಬೇಡ, ನಾವು ಸ್ವೀಟ್ ಎಲ್ಲ ತಿಂದಾಯ್ತು, ಈ ಖಾರ ತಿಂತೀವಿ. ಅವಾಗ ನಾನು ಸರ್ಪ್ರೈಸ್ ಸರ್ಪ್ರೈಸ್ ಅಂದ್ರಪ್ಪ, ನನಗೂ ಕಾದು ಕಾದು ಸುಸ್ತಾಯ್ತು. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಜಿಲೇಬಿ ತಗೊಂಬಂದೆ. ಇಲ್ಲ, ಬೆಳಗ್ಗೆಯಿಂದ ಬರೀ ಸ್ವೀಟ್ ಆಯಿತು, ಈಗ ತಿಂತ ಇರೋದು ಸ್ವೀಟು. ಸೊ ಅದಕ್ಕೆ ಚೇಂಜ್ ಇರಲಿ ಅಂತ. ಆ್ಯಕ್ಚುಲಿ ನಾನು ಮರ್ತ್ಬಿಟ್ಟೆ, ಸಾರಿ. ಇವಾಗ ನಾವು ಅಡುಗೆ ಮಾಡಿದ್ದಾಯ್ತು ಅಲ್ವಾ, ರೆಸ್ಟೋರೆಂಟ್ ಎಲ್ಲ ಸುತ್ತ ಹಾಕಿದಾಯ್ತಲ್ವಾ, ಈಗ ನಾವೇನು ಮಾಡಬೇಕು? ವ್ಯೂಸ್ ರೆಸಿಪಿ ನೋಡಬೇಕು ಅಲ್ವಾ? ಬನ್ನಿ ನೋಡೋಣ. ರೆಡಿ? ಏನು ಗೊತ್ತಾ, ಆವಾಗಲೇ ನೀವು ಬರೀ ಸ್ವೀಟ್ ಸ್ವೀಟ್ ಅಂತ ಈಗ ಸ್ವೀಟ್ ಇಲ್ಲ, ನಾನೊಂದು ಸ್ವಲ್ಪ ಚೇಂಜ್ ಮಾಡ್ತೀನಿ. ಚೇಂಜ್? ಒಂದು ನಿಮಿಷ, ಒಂದು ನಿಮಿಷ.
ನಾನು ವ್ಯೂಸ್ ರೆಸಿಪಿ ನೋಡೋಣ ಅಂತ ಹೇಳಿದೆ. ನೀವೇನೋ ಸ್ವಲ್ಪ ಚೇಂಜು, ಸ್ವಲ್ಪ ಸ್ವೀಟು, ಅಲ್ಲ ಸ್ವಲ್ಪ ಖಾರ, ಅಲ್ಲ 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 ಅಲ್ಲ, ನೀವು ಮಾತಾಡಕ್ ಬಿಟ್ರೆ ನಾವು ಮಾತಾಡ್ತೀವಿ. ಮೊದಲು ರಿವರ್ಸ್ ರೆಸಿಪಿ ಇಲ್ಲ, ನಮ್ಮ ಕಡೆಯಿಂದ ರೆಸಿಪಿ. ಸೊ ಅದೇ ಇವತ್ತು ಸರ್ಪ್ರೈಸ್. ಅಂದ್ರೆ ನೀವ್ ಅಡುಗೆ ಮಾಡ್ತಿದ್ದೀರಾ? ನನ್ನ ಡಿಶ್ ಸ್ಪೆಷಲಿ ನಾನು ಪ್ರಿಪೇರ್ ಮಾಡ್ತಾ ಇರೋದು, ನನ್ನ ಸ್ವಂತ ಮಾಡ್ತಿದ್ದೀರಾ? ರಸಗುಲ್ಲಾ ಮಸಾಲೆ ಗ್ರೇವಿ. ರಸಗುಲ್ಲಾ ಮಸಾಲಾ ಗ್ರೇವಿ. ರಸಗುಲ್ಲಾನಲ್ಲಿ ತುಂಬಾ ಸ್ವೀಟ್ ಇರುತ್ತೆ, ಯಾಕಂದ್ರೆ ಸ್ವೀಟ್ ಅಂದ್ರೆ ಸಕ್ಕರೆ ಪಾಕದಲ್ಲಿ ಹಾಕಿರ್ತಾರೆ, ಶುಗರ್ ಸಿರಪ್ ಅಲ್ಲಿ. ಅಂತಂದ್ರೆ ನೀವು ಅದನ್ನ ಟ್ರೈ ಮಾಡೋಣ. ಗ್ರೇವಿ ಸಿ ಇದು ಸಕ್ಸಸ್ ಆದ್ರೆ ನೆಕ್ಸ್ಟ್ ಜನ ಎಲ್ಲರೂ ಮಾಡಕ್ ಶುರು ಮಾಡ್ತಾರೆ. ಏನೋ ವಿಭಿನ್ನವಾಗಿರೋ ಅಂತ ಹೇಳ್ತಾ ಇದಾರೆ, ಹೇಗ್ ಮಾಡ್ದಂತ ತಿಳ್ಕೊಳ್ಳೋಣ. ಎಸ್ ಸಂತೋಷ್, ಹಾಗಾದ್ರೆ ಏನೇನು ಸಾಮಗ್ರಿಗಳು ಬೇಕಂತ ಹೇಳ್ತೀರಾ? ರಸಗುಲ್ಲ, ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಪೇಸ್ಟು, ಮಿರ್ಚಿ ಪೇಸ್ಟು, ಮೆಣಸಿನ್ಕಾಯಿ, ಟೊಮೆಟೊ ಪ್ಯೂರಿ, ಜೀರಿಗೆ ಪುಡಿ, ಧನಿಯಾ ಪೌಡ್ರು, ಕೊತ್ತಂಬರಿ ಸೊಪ್ಪು, ಉಪ್ಪು. ರಸಗುಲ್ಲ ಏನೇನು ಸಾಮಗ್ರಿಗಳು ಬೇಕು ಅಂತ ತಿಳ್ಕೊಂಡೆ. ಈಗ ರಸಗುಲ್ಲ ಸ್ವೀಟ್ ಆಗಿರುತ್ತಲ್ವಾ, ಅದನ್ನು ಹೇಗೆ ನೀವು ಈಗ ಸ್ವೀಟ್ನೆಸ್ ತೆಗಿಯೋದಕ್ಕೆ ನಾವು ಒಂದು ಕೆಲಸ ಮಾಡಬೇಕು. ಒಂದು ಬೌಲ್ಗೆ ನೀರು ತೊಗೊಂಡಿದ್ವಿ, ಈ ರಸಗುಲ್ಲನ ನೀರಿಗೆ ಒಂದು 10 ನಿಮಿಷ ಬಿಟ್ಟರೆ ಹೋಗುತ್ತೆ. ಓ, ಇದಕ್ಕೆ ಹಾಕ್ತೀವಿ ನೀರಿಗೆ. ಮೊದಲಿಗೆ ಎಣ್ಣೆ ಹಾಕೋಣ. ಎಷ್ಟು ಸ್ಪೂನ್ ಎಣ್ಣೆ ಬೇಕು? ಎಣ್ಣೆ ಒಂದು 4 ಸ್ಪೂನು. ಸಂತೋಷ್, ನೀವ್ ಈ ತರ ಎಲ್ಲ ಇನೋವೇಟ್ ಮಾಡ್ತೀರ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಮಾಡ್ಬೇಕಲ್ವಾ, ಲೈಫ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇರ್ತದೆ. ನಿಮ್ಗೆ ಇನ್ಸ್ಪಿರೇಷನ್ ಏನು ಈ ಸ್ವೀಟ್ ಅನ್ನ ಖಾರ ಮಾಡೋಂತ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು? ಬರೀ ಆವಾಗ್ಲಿಂದ ಸ್ವೀಟು ನೋಡಿ 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 ನನಗೂ ಏನೋ ಮಾಡ್ಬೇಕಂತ ಸ್ವೀಟ್ ಡಿಶ್ನ ತಗೊಂಡು ಖಾರ ಮಾಡಬಾರ್ದು ಅಂತ ಅದಕ್ಕೆ ಟ್ರೈ ಮಾಡೋಣ. ಯಾರಿಂದ ಕಲ್ತ್ರಿ ನೀವು ಇದನ್ನ? ನಾನೇ. ನೀವೇ? ನಿನಗೂ ಕಲಸ ಇರೋದು, ಇವ್ರಿಗೂ ಕಲಸ ಇರೋದು, ವೀಕ್ಷಕರಿಗೂ ಕಲಸ ಇರೋದು. ಓಕೆ, ಪರವಾಗಿಲ್ಲ, ನೀವು ತುಂಬಾ ಬ್ರಿಲಿಯಂಟ್ ಅಂತ ಈ ಅಡುಗೆ ವಿಷಯದಲ್ಲಿ ಬ್ರಿಲಿಯಂಟ್ ಆಗಿದ್ದೀರ ಅಂತ ತೋರಿಸ್ಕೊಂಡ್ರಿ. ಎಣ್ಣೆ ಕಾಯ್ತಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಬೇಕು ಅಂದ್ರೆ ಜಾಸ್ತಿ ಹಾಕಬಹುದು. ಈಗ ಈರುಳ್ಳಿ ಪೇಸ್ಟ್ ಹಾಕ್ಲಾ? ಈರುಳ್ಳಿ ಪೇಸ್ಟ್ ಎಷ್ಟು ಬೇಕಾಗತ್ತೆ? ಈರುಳ್ಳಿ ನಾನು 1.5 ತಗೊಂಡಿ. ಓಕೆ, ಇನ್ನೊಂದು ಸ್ವಲ್ಪ ಕಮ್ಮಿ ಬೇಕು. ಓಕೆ, ಇನ್ನೂ 2 ಸ್ಪೂನ್. ಒಂದು 2 ಸ್ಪೂನ್ ಆದ್ರೆ ಸಾಕ? ಇದು ಕಂದು ಬಣ್ಣ ಆಗೋವರೆಗೂ ಬೇಯಿಸ್ಕೋಬೇಕಲ್ವಾ, ಅಂದ್ರೆ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಈಗ ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕ್ತಿದ್ದೀರಾ? ಸಾಕು. ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀರಾ? ಟೊಮೆಟೊ ಪ್ಯೂರಿ ಎಲ್ಲ ಹಾಕ್ಬಿಡಿ. ಹೇಗೆ ಮಾಡ್ಕೊಂಡಿದ್ದೀರಾ ಈ ಟೊಮೆಟೊ ಪ್ಯೂರಿನ? ಟೊಮೆಟೊನ ಬೇಯಿಸಿ ಸಿಪ್ಪೆ ತೆಗೆದು ಅದನ್ನ ಮಿಕ್ಸಿಗೆ ಹಾಕೊಂಡ್ರ, ಅಥವಾ ಸಿಪ್ಪೆ ಸಮೇತ ಹಾಕೊಂಡಿಲ್ಲ? ಸಿಪ್ಪೆ ತೆಗೆದು ಮಿಕ್ಸಿ ಸಿಪ್ಪೆ ತೆಗೆದು ಹಾಕೊಂಡ್ರ. ಸ್ವಪ್ನ, ಧನಿಯಾ ಪುಡಿ. ಓಕೆ, ಎಷ್ಟು ಸ್ಪೂನ್ ಹಾಕ್ಬೇಕು? ಅರ್ಧ ಸ್ಪೂನ್. ಈಗ ಈಗ ಜೀರಿಗೆ ಪೌಡರ್. ಜೀರಿಗೆ ಪುಡಿ ಎಷ್ಟು ಬೇಕಾಗುತ್ತೆ? ಅದು ಅಷ್ಟೇ, 1/2 ಸ್ಪೂನ್. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪ ತಗೊಳ್ಳಿ. ಸ್ವಲ್ಪ ಬಸ್, ಅದಕ್ಕೊಂದು ಆ ಪರಿಮಳ ಇರುತ್ತಲ್ಲ, ಆ ಗ್ರೇವಿಗೆ ಕಾನ್ಸಸ್ ಹಾಕ್ಬೇಕು. ಸಾಕು 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 ಸಾಕು. ಕಮಲ ನೀರು ಕೊಡಿ, ಉಪ್ಪು ಹಾಕಬೇಕು, ಲಾಸ್ಟಲ್ಲಿ ಹಾಕೋಣ. ನೀರು ಹಾಕ್ತಾ ಇದ್ದೀವಿ. ಸ್ವಲ್ಪ ನೀರು ಹಾಕೋದ್ರಿಂದ ಗ್ರೇವಿ ಜಾಸ್ತಿ ಆಗಿರುತ್ತೆ. ಈಗ ಸ್ವಪ್ನ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಪರವಾಗಿಲ್ಲ ಸಂತೋಷ್, ತುಂಬ ಬೇಗ ಅಡುಗೆ ಮಾಡೋದು ಹೇಗೆ ಅಂತ ನಮಗೆ ತೋರಿಸ್ಕೊಡ್ತಾ ಇದ್ದೀರಾ. ಈಗ ಮನೆಯಲ್ಲಿ ಪೇಸ್ಟ್ ಎಲ್ಲ ಮಾಡಿಟ್ಕೊಂಡ್ಬಿಟ್ರೆ ಬಹಳ ಬೇಗ ಮಾಡ್ಬೋದಲ್ಲ? ಬೇಗ ಮಾಡ್ಬೋದು. ಕೆಲವೊಬ್ಬರಿಗೆ ಮೆಣಸಿನಕಾಯಿ ಪೇಸ್ಟ್ ಬೇಡ ಅಂದ್ರೂ ಅಚ್ಚ ಖಾರದ ಪುಡಿ ಹಾಕೋಬಹುದು.
ಸೊ ಸ್ವಲ್ಪ ಕುದಿ ಬರಲಿ. ಇದನ್ನ ತಕೊಂಡ್ಬಿಡಿ. ಈಗ ರಸಗುಲ್ಲನ ನೀರಿಂದ ತಗೋತಿದ್ದೀನಿ. ಸಕ್ಕರೆ ಅಂದ್ರೆ ಸಿಹಿ ಅಂಶ ಎಲ್ಲ ಹೋಗಿರುತ್ತೆ. ಹಿಂದೂ ಅವಶ್ಯಕತೆ ಇಲ್ವಾ? ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಇದಕ್ಕೆ ಹಾಕ್ಬಿಡ್ತೀವಿ. ಸೊ ಅದು ಖಾರ ಮಿಕ್ಸಪ್ ಆಗ್ಬಿಡುತ್ತೆ. ಒಂದೊಂದಾಗಿ ಹಾಕಿ, ಬ್ರೇಕ್ ಆಗಬಾರ್ದು. ಈಗ ನೀವಿಷ್ಟು ಮಾಡಿದ್ದೀರಾ ಅಲ್ವಾ, ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ಇದಕ್ಕೆ ಇನ್ನೊಂದು ಅಂದ್ರೆ ನನ್ನ ಇನ್ನೋವೇಷನ್ ಹೇಳ, ನನ್ನ ಕ್ರಿಯಾಶೀಲತೆನ ಹೇಳ. ನೀವು ರಸಗುಲ್ಲ ಹಾಕಿದಿರಲ್ವಾ, ನಾನು ರಸಗುಲ್ಲ ಬದಲು ಜಾಮೂನ್ ಹಾಕಿದ್ರೆ ನೋ ಪ್ರಾಬ್ಲಮ್. ಏನ್ ಐಡಿಯಾ? ಹೌದು, ಸಿ ಜಾಮೂನ್ ಸ್ವೀಟ್ ಬರೋದು ಯಾವಾಗ? ಯಾವಾಗ ನಾವು ಸಕ್ಕರೆ ಪಾಕ ಹಾಕ್ತೇವೆ. ಸೊ ಅದೇ ತರ ಜಾಮೂನ್ ಹಾಕೋಬಹುದು. ಜಾಮೂನ್ಗೆ ನಾವು ನೀರಲ್ಲಿ ಇಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಅದ್ರಲ್ಲಿ ಸ್ವೀಟ್ ಇರಲ್ಲ. ಸಕ್ಕರೆ ಪಾಕ ಹಾಕಿದಾಗ ಅದು ಸ್ವೀಟ್ ಬರುತ್ತೆ. ಸೊ ಅದ್ರ ಬದಲು ಜಾಮೂನ್ ಯೂಸ್ ಮಾಡ್ಕೋಬಹುದು. ಪರವಾಗಿಲ್ಲ ಅಲ್ವಾ, ನಾನು ಬುದ್ಧಿವಂತ ಆಗ್ಬಿಡಿ. ಗುಡ್ ಗುಡ್, ನನ್ನ ಜೊತೆ ಇದ್ದು. ಇಲ್ಲ ಇಲ್ಲ, ಆಕ್ಚುಲಿ ನನ್ನ ಹತ್ರ ಇದ್ದಿದ್ದು ಬುದ್ಧಿವಂತಿಕೆನ ನೀವು ತೊಗೊಂಬಿಟ್ಟಿದ್ರಿ, ಮತ್ತೆ ವಾಪಸ್ ನಿಮ್ಮಿಂದ ನಾನು ತೊಗೊಂಡಿದ್ದೀನಿ. ಸೊ ಇದಾಗಿದೆ ಈಗ. ಬಿಸಿ ಬಿಸಿಯಾದ ರಸಗುಲ್ಲಾ ಮಸಾಲಾ ಗ್ರೇವಿ ಸಿದ್ಧವಾಯ್ತು. ಟೇಸ್ಟ್ ನೋಡ್ಲಾ ಸಂತೋಷ್, ಧೈರ್ಯವಾಗಿ, ಯಾಕಂದ್ರೆ ರಸಗುಲ್ಲಾ ಹಾಕಿದ್ದೀರಾ, ಹಾಗಾಗಿ ನಾ ಫಸ್ಟ್ ರಸಗುಲ್ಲಾನೇ ಟೇಸ್ಟ್ ನೋಡ್ತೀನಿ. ಆ್ಯಕ್ಚುಲಿ ಏನಂದರೆ ಸ್ವಲ್ಪ ಸ್ವೀಟು ಇರೋದ್ರಿಂದ ನಾವು ಸಾಮಾನ್ಯವಾಗಿ ಖಾರ ಅಡುಗೆ ಮಾಡುವಾಗ ಒಂದು ಚಿಟಿಕೆ ಸಕ್ಕರೆ ಹಾಕ್ತೀವಲ್ಲ ರುಚಿ ಹೆಚ್ಚಾಗಲಿ ಅಂತ. ಇದು ಅದ್ರ ಜೊತೆಗೆ ಮಿಕ್ಸ್ ಆಗಿರೋದಕ್ಕೆ, ಆ ಸ್ವೀಟ್ ಮತ್ತು ಖಾರ ಎರಡು ಮಿಕ್ಸ್ ಆಗಿರೋದಕ್ಕೆ ಪಕ್ಕವಾಗಿದೆ. ನಾನು ಹೇಗಿರುತ್ತೋ ಏನೋ ಅಂದ್ಕೊಂಡೆ, ಬಟ್ ಇಟ್ಸ್ ರಿಯಲಿ ವೆರಿ ನೈಸ್. ಈಗ ನನಗೂ ಕ್ಯೂರಿಯಾಸಿಟಿ, ಬಿಕಾಸ್ ನಾನು ಫಸ್ಟ್ ಟೈಮ್ ಮಾಡಿದೆ. ಟೇಸ್ಟ್ ಮಾಡಬೇಕು. ಇಟ್ಸ್ ವೆರಿ ನೈಸ್. ಆಯಿತು, ನೀವು ಟೇಸ್ಟ್ ಮಾಡಿಬಿಡಿ ಫಸ್ಟು. ಬಿಸಿ ಇದೆ, ಉಫ್ ಮಾಡಲ್ಲ, ಮಾಡ್ಕೊಂಡು ತಿನ್ನೋದು. ಉಫ್ ಉಫ್ ಉಫ್. ರಸಗುಲ್ಲ ಸಾಫ್ಟ್ ಆಗಿರುತ್ತಲ್ಲ, ಸೊ ಅದರಲ್ಲೂ ಆ ಬಿಸಿ ನೀರಿನ ಅಂಶ ಎಲ್ಲ ಹೋಗಿರುತ್ತೆ. ಬಾಯಿಗೆ ಹಾಕೊಂಡ್ರೆ ಬಾಯಿ ಸುಟ್ಬಿಡಿ. ಇಲ್ಲ, ತುಂಬ ಚೆನ್ನಾಗಿದೆ, ಇಟ್ಸ್ ವೆರಿ ನೈಸ್. ಕಮಲ ತಿನ್ಬೋದಾ? ನೀವು ಯಾಕೆ ಹಿಂದೆ ಬಿಡ್ತೀರಾ, ತಗೊಳ್ಳಿ, ತುಂಬ ಚೆನ್ನಾಗಿದೆ. ಪೂರ್ತಿನೇ ತಗೋಬೋದಪ್ಪ, ತುಂಬ ಚೆನ್ನಾಗಿದೆ, ಇಟ್ ಇಸ್ ವೆರಿ ನೈಸ್. ರುಚಿ ನೋಡ್ಬೋದು ಧೈರ್ಯವಾಗಿ. ತುಂಬ ಚೆನ್ನಾಗಿದೆಲ್ಲ. ವೀಕ್ಷಕರೇ, ನಾನು ರಸಗುಲ್ಲ ಟೇಸ್ಟ್ ಮಾಡಿದೆ. ರಸಗುಲ್ಲ ಗ್ರೇವಿ ಮಸಾಲ ಸಖತ್ತಾಗಿದೆ, ನೀವು ಟ್ರೈ ಮಾಡಿ. ಏನು ಕೊಡ್ಬೇಕು? ಏನ ಸರ್ಪ್ರೈಸ್ ನಾವು ಕೊಟ್ಟಿದ್ದೀವಿ. ಸರ್ಪ್ರೈಸ್ ಹೇಳಿದ್ದು ನಾವು, ಪ್ಲೇಟ್ ಅಲ್ಲ. ಸರ್ಪ್ರೈಸಾ? ಇಷ್ಟೊತ್ತು ನೀವು ನನಗೆ ಆಟ ಆಡಿಸ್ಲಿಲ್ವಾ, ಅದಕ್ಕೆ ನಾನು ಸ್ವಲ್ಪ ಆಟ ಆಡಿಸ್ತೀನಿ. ನನ್ನ ಸರ್ಪ್ರೈಸ್ ಏನು ಅಂತ ನಿಮಗೆ ಹೇಳೋಕ್ಕೆ, ಬನ್ನಿ ಬನ್ನಿ. ಹೇಗನ್ಸ್ತು ರೆಸಿಪಿ ಮಾಡಿದ್ದೆಲ್ಲ ತುಂಬ ವಿಭಿನ್ನವಾಗಿತ್ತಲ್ವಾ? ಹೌದು, ನಮಗಂತೂ ಹೊಸ ಥರ ಅನುಭವ ಈ ರೆಸಿಪಿ. ಟೇಸ್ಟು ತುಂಬಾ ಚೆನ್ನಾಗಿತ್ತು. ಹೌದು, ನೀವೇನು ಹೇಳ್ತೀರಾ? ಟೇಸ್ಟ್ ಮಾಡಿದ್ಮೇಲೆ ಮನೇಲಿ ಹೋಗಿ ಮತ್ತೆ ಮಾಡಬೇಕು ಅಂತ ಅನಿಸ್ತಾ ಇದೆ. ಪರವಾಗಿಲ್ಲದೆ ಅದೇ ಕೆಲಸ. ನಾವು ತಿಂದಾಯ್ತಲ್ಲ, ಮನೇಲಿರೋರೆಲ್ಲ ತಿನ್ಬೇಕಲ್ಲ, ಅದಕ್ಕೋಸ್ಕರ. ಹಾಗೆ ಸೊ ಇಲ್ಲಿ ತನಕ ಬಂದ್ವಿ, ಅಡುಗೆಗಳೆಲ್ಲ ಕಲ್ತ್ಕೊಂಡ್ವಿ. ಆಗ್ಲಿಂದ ನಿಮ್ಗೆ ಹೇಳ್ತಾ ಬಂದಿದ್ದೀನಿ ಒಂದು ಸರ್ಪ್ರೈಸ್ ಇದೆ ಅಂತ. ಸರ್ಪ್ರೈಸ್ ಏನು ಅಂತ ತಿಳ್ಕೊಳ್ಳೋ ಕುತೂಹಲ ನಿಮ್ಗೆ ಜಾಸ್ತಿ ಆಗಿದೆ. ಖಂಡಿತ, ಅದಕ್ಕೆ ಸ್ವಲ್ಪ ಹೊತ್ತು ಫಸ್ಟ್ ಆರ್ಡರ್ ಮಾಡ್ಬಿಡೋಣ, ಏನಾದರೂ ತಿನ್ನೋಕೆ ಬರಲಿ. ಟೇಸ್ಟ್ ಮಾಡಿದ ಅಷ್ಟೇ ಸಾಕ ಅಥವಾ ಇನ್ನೂ ಏನಾದರೂ ವೆರೈಟಿಯಾಗಿ ಟೇಸ್ಟ್ ಮಾಡ್ತಾರೆ? ಯಾಕಂದ್ರೆ ಇಲ್ಲಿ ಸಾಕಷ್ಟು ವೆರೈಟೀಸ್ ಸಿಗುತ್ತೆ. ನೀವೇನು ಆರ್ಡರ್ ಮಾಡ್ತೀರಾ? ಆ ಸ್ವಪ್ನ, ನನಗೆ ಪತ್ರೊಡೆ. ಪತ್ರೊಡೆ ಇಲ್ಲಿ ಸ್ಪೆಷಲ್ ಸುಕ್ಕಿನುಂಡೆ ಅನ್ಸುತ್ತೆ. ಪತ್ರೊಡೆ ಸುಕ್ಕಿನುಂಡೆ, ನಾನು ಏನಾದರೂ ವೆರೈಟಿಯಾಗಿ ಹೇಳ್ಬೇಕಲ್ವಾ? ಏನು ಹೇಳಿ ಏನು ಹೇಳಿ? ಓಕೆ, ನಾನು ಹೇಳ್ತೀನಿ.
ಹಾಲ್ ಬಾಯ್. ಆ್ಯಕ್ಚುಲಿ ಏನಂದರೆ ಇವಾಗ ನಾವು ಆರ್ಡ್ರ್ ಮಾಡಿರೋ ಅಷ್ಟು ವೆರೈಟಿ ನಾವು ಮನೇಲಿ ಮಾಡಬೇಕಂದ್ರೆ ತುಂಬ ಟೈಮ್ ತೊಗೊಳುತ್ತೆ, ಲಾಂಗ್ ಪ್ರೊಸೆಸ್. ಆದರೆ ಇಲ್ಲೇನಂದರೆ ಆರಾಮಾಗಿ ಬಂದು ಕೂತ್ಕೊಂಡು ಆರ್ಡ್ರ್ ಮಾಡಿದ ಕೂಡಲೇ ಒಂದು 5-10 ನಿಮಿಷದಲ್ಲಿ ಬಂದುಬಿಡುತ್ತೆ ಅಲ್ವಾ. ಏನು ಈಸಿ ಅಲ್ವಾ ನಮ್ಮ ಲೈಫ್ ಈಗ. ಓಕೆ, ಹಾಗಾದ್ರೆ ಆರ್ಡ್ರ್ ಮಾಡಿಬಿಡೋಣವಾ? ಹಾಂ ಸರ್. ಓಕೆ, ನಮಗೀಗ ಸುಕ್ಕಿನುಂಡೆ ಬೇಕು, ಪತ್ರೋಡೆ ಬೇಕು, ಹಾಲ್ ಬಾಯಿ. ಒಂದು ನಿಮಿಷ ಇರಿ, ನಾನು ಆಗ್ಲಿಂದ ನಿಮ್ಗೆ ಸರ್ಪ್ರೈಸ್ ಇದೆ ಅಂತ ಹೇಳಿದೆ ಅಲ್ವಾ. ಆ ಸರ್ಪ್ರೈಸ್ ಏನು ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ನೀವು ಯಾವುದಾದ್ರು ಜ್ಯೂಸ್ ಆರ್ಡ್ರ್ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಇಲ್ಲಿ ಸಿಗುವಂಥ ಈ ಮೂಲಿಕಾ ಪಾನೀಯ ಅಂದರೆ ಹರ್ಬಲ್ ಜ್ಯೂಸನ್ನು ಆರ್ಡ್ರ್ ಮಾಡೋಣವಾ? ಯಾವಾಗಲೂ ನಾವು ತಾಜಾ ಹಣ್ಣಿನ ರಸನ ಕುಡಿತಾನೆ ಇರ್ತೀವಿ. ಸೊ ಯಾವ್ದು ಆರ್ಡ್ರ್ ಮಾಡ್ತೀರಾ? ನಾನು ಬ್ರಾಹ್ಮಿ. ಬ್ರಾಹ್ಮಿ ಬ್ರಾಹ್ಮಿ ಒಂದು. ಸಂತೋಷ್ ರಾಜ್? ಲೆಮನ್ ಗ್ರಾಸ್. ಲೆಮನ್ ಗ್ರಾಸ್ ಒಂದು. ನನಗೆ ಲಾವಂಚ. ಓಕೆ, ಮೊದಲು ನೀವು ನಮಗೆ ಜ್ಯೂಸ್ ಕೊಟ್ಬಿಡಿ, ಆಮೇಲೆ ತಿಂಡಿ ಕೊಟ್ಟರು ನಮ್ಗೆ ತೊಂದರೆ ಇಲ್ಲ. ಥ್ಯಾಂಕ್ ಯು. ಹಾಂ ಕಮಲ, ನೀವು ಯಾವತ್ತಾದ್ರೂ ಈ ಮೂಲಿಕಾ ಪಾನೀಯನ ಟೇಸ್ಟ್ ಮಾಡಿದ್ದೀರಾ? ಏ, ನನ್ನ ಫೇವ್ರೆಟ್ ಹೋಟ್ಲ್ ಅಮ್ಮ, ಟೇಸ್ಟ್ ಮಾಡದೇ ಇರ್ತೀನಿ. ನಾನು ಖಂಡಿತವಾಗ್ಲೂ ಟೇಸ್ಟ್ ಮಾಡಿದ್ದೆ. ಅದರಲ್ಲಿ ಬ್ರಾಹ್ಮಿ ಟೇಸ್ಟ್ ಮಾಡಿರಲಿಲ್ಲ, ಮತ್ತು ಸೊಗದೇ ಬೇರು ಅದೆರಡೂ ಟೇಸ್ಟ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಬ್ರಾಹ್ಮಿ ಆರ್ಡ್ರ್ ಮಾಡಿದ್ದೀನಿ. ಲೆಮನ್ ಗ್ರಾಸ್ ತುಂಬ ಚೆನ್ನಾಗಿರುತ್ತೆ, ಅದು ಅದು ಇನ್ನೊಂದು ಸಾರಿ. ರೆಡಿನಾ ಸರ್ಪ್ರೈಸ್ಗೆ? ಈಗ ಬರುತ್ತೆ ಸರ್ಪ್ರೈಸ್. ಮೂರ್ ಎನ್ಸಿ ಬನ್ನಿ. ಯಾವುದಿದು? ಲಾವಂಚ. ಬ್ರಾಹ್ಮಿ ಅಲ್ಲಿ, ಲೆಮನ್ ಗ್ರಾಸ್. ಓಕೆ ಸರ್, ನನಗೊಂದು ಹೆಲ್ಪ್ ಆಗ್ಬೇಕು ನಿಮ್ಮಿಂದ. ಒಂದು ಸ್ಟ್ರಾ ಸಾಲಲ್ಲ, ನನಗೊಂದು ಸ್ವಲ್ಪ ಸ್ಟ್ರಾ ಸಿಗುತ್ತಾ? ಒಂದು ಮೂರ್ನಾಲ್ಕು. ಮೂರ್ನಾಲ್ಕು ಏನಕ್ಕೆ? ಸರ್ಪ್ರೈಸ್ ಅಂತ ಹೇಳಿದೆ ಅಲ್ವಾ, ಹಾಗಾಗಿ ನಂಗೆ ಸ್ಟ್ರಾ ಬೇಕು. ಸ್ಟಾಪ್ 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 ಸ್ಟಾಪ್. ಸ್ಟ್ರಾ ಬರೋ ತನಕ ಯಾರು ಜ್ಯೂಸ್ನ ಕುಡಿಯೋ ಆಗಿಲ್ಲ. ಸ್ಟ್ರಾ ಇದೆಯಲ್ಲ, ಒಂದು ಸಿಪ್ ಮಾಡತ್ತೆ. ಸರಿ, ಒಂದು ಕೆಲಸ ಮಾಡ್ತೀನಿ, ನನಗೆ ಸ್ಟ್ರಾನೇ ಬೇಡ, ಹಂಗೆ ಕುಡಿದು. ಥ್ಯಾಂಕ್ ಯು. ಹಾಂ, ನನಗೆ ಸ್ಟ್ರಾ ಬೇಡ, ಹಂಗೆ ಕುಡಿದು. ಇಲ್ಲ ಇಲ್ಲ, ನಾವು ಸ್ಟ್ರಾನಲ್ಲೇ ಕುಡಿಬೇಕು ಅಂತ ಆರ್ಡ್ರ್ ಮಾಡಿದ್ದೀವಿ. ಸೊ ಸ್ಟ್ರಾನಲ್ಲೇ ಕುಡಿಬೇಕು ನೀವು. ಏನು ಗೊತ್ತಾ, ಈಗ ಒಳಗಿದೆ ಅಲ್ವಾ, ಇಲ್ಲಿ ನೋಡಿ ಒಂದು ನಿಮಿಷ, ಇದು ಒಳಗಿದೆ ಅಲ್ವಾ, ಸರಿ ಸಮಾನವಾಗಿ ಹಿಂಗಿಟ್ಕೋಬೇಕು. ಪ್ಯಾರ್ಲಲ್ ಅಂತಾರಲ್ಲ ಹಾಗೆ, ಹೀಗಿಟ್ಕೋಬೇಕು. ಹೀಗಿಟ್ಕೊಂಡು ಈಗ ಕುಡಿಬೇಕು. ಹಾಂ, ಸರ್ಪ್ರೈಸ್ ಅಂತ ಹೇಳಿದೆ ತಾನೆ, ಅದೇ ಈ ಸರ್ಪ್ರೈಸ್. ತಗೊಳ್ಳಿ, ರೆಡಿನಾ? ಓಕೆ ರೆಡಿ. ಇಟ್ಕೊಂಡ್ರಾ? ಪ್ಯಾರ್ಲಲ್ ಆಗಿದೆಯಾ? ಸ್ಟಾರ್ಟ್. ಸಂತೋಷ್ ರಾಜ್ ಬರ್ತಾನೆ ಇಲ್ಲ? ಇನ್ನೊಂದ್ಸತಿ ಹೇಳಿರಿ. ಸ್ವಪ್ನ, ಇದು ತುಂಬಾ ಮೋಸ. ಸೌಂಡ್ ಬರ್ತಾ ಇದೆಯಪ್ಪ, ಟ್ರೈ ಮಾಡ್ರಿ ಇನ್ನೊಂದ್ಸತಿ. ಕರೆಕ್ಟ್ ಆಗಿ ಟ್ರೈ ಮಾಡಿ, ಬರುತ್ತೆ ನಿಜವಾಗ್ಲೂ ಬರುತ್ತೆ. ಟ್ರೈ ಮಾಡಿ, ಲಾಸ್ಟ್ ಟ್ರೈ. ಅಲ್ಲ, ಇಷ್ಟೊಂದು ಕಷ್ಟ ಬಿದ್ದು ನಾವು ಜ್ಯೂಸ್ ಕುಡಿಬೇಕಾ? ಇದೇ ಟಾಸ್ಕ್ ನಿಮ್ಗೆ, ಕುಡೀರಿ. ಅದನ್ನ ಮೊದ್ಲೇ ಹೇಳಿದ್ರ? ಅದಕ್ಕೆ ಟ್ರೈ ಮಾಡಕ್ ಹೇಳಿದ್ದು, ಸರ್ಪ್ರೈಸ್ ಅಂತ ನಾನು ಏನಕ್ಕೆ ಕೇಳಿದ್ದು. ಯಾರು ಬೇಗ ಕುಡಿತಾರಂತಾನ? ಹೌದು, ಕುಡೀರಿ ನೋಡೋಣ. ಸೌಂಡ್ ಮಾಡಿಬಿಡ್ರಿ ಸಂತೋಷ್ ರಾಜ್, ಜ್ಯೂಸ್ ಕುಡೀರಿ. ನೀವು ನೀವು ಟ್ರೈ ಮಾಡಿ, ಜೋರಾಗಿ ಹೇಳಿರಿ, ಜೋರಾಗಿ ಜೋರಾಗಿ. ಸಮಾನವಾಗಿ ಇಟ್ಕೊಂಡಿಲ್ಲ. ಸ್ವಪ್ನ, ಆಗ್ತಾ ಇಲ್ಲ, ಬರೀ ಶಬ್ದ ಬರ್ತಾ ಇದೆ. ಅಲ್ವಾ, ಯಾಕೆ ಈ ಥರ ಆಗ್ತಿದೆ ಅಂತ ಗೊತ್ತಾ ನಿಮಗೆ? ಖಂಡಿತವಾಗ್ಲೂ ಗೊತ್ತಾಗ್ತಿಲ್ಲ. ಇವಾಗ ಒಂದೇ ಒಂದು ಸ್ಟ್ರಾನ ಇಟ್ಕೊಂಡು ಕುಡೀರಿ ನೋಡೋಣ. ಒಂದು ಸ್ಟ್ರಾ ಇಟ್ಕೊಳ್ಳಿ, ಈಸಿಯಾಗಿ ಬಂತು ತಾನೆ. ಯಾಕೆ ಅಂದರೆ ಈ ಗಾಳಿ ಪ್ರೆಷರ್ ಇದೆಯಲ್ಲ, ಅದರಿಂದ ಈಸಿಯಾಗಿ ಬಂದುಬಿಡುತ್ತೆ. ಆದರೆ ಇಲ್ಲೇನಾಗುತ್ತೆ, ಜ್ಯೂಸ್ ಬರೋದಕ್ಕಿಂತ ಹೆಚ್ಚಾಗಿ ಗಾಳಿ ಬರ್ತಾ ಇದೆ ನಮಗೆ. ಯಾಕೆಂದರೆ ಈ ಕಡೆ ಖಾಲಿ ಇದೆ, ವ್ಯಾಕ್ಯೂಮ್ ಕ್ರಿಯೇಟ್ ಆಗಲ್ಲ, ಹಾಗಾಗಿ ಜ್ಯೂಸ್ ಬರಲ್ಲ. ಹೇಗೆ ಅದಕ್ಕೆ ಹೇಳ್ತಿರೋದು? ದಿನ ಒಂದು ಗ್ಲಾಸ್ ಜ್ಯೂಸ್ ಕುಡಿ. ಬ್ರಾಹ್ಮಿ ನಾನು ಜಾಸ್ತಿ ಕುಡಿತೀನಿ, ಹಾಗಾಗಿ ನನಗೆ ಬುದ್ಧಿ ಶಕ್ತಿ. ಇಷ್ಟೊಂದು ಬುದ್ಧಿ ಇದೆಯಲ್ಲ, ಎಲ್ಲಿಂದ ಬಂತು? ಅದಕ್ಕೆ ಹೇಳ್ತೇನೆ, ಲೆಮನ್ ಗ್ಲಾಸ್. ಅದು ಜನ್ಮಸಿದ್ಧ ಹಕ್ಕಮ್ಮ. ಓಕೆ, ಖಾಲಿ ಮಾಡೋಣ. ಇವಾಗ ಕಾಂಪಿಟೇಷನ್, ಯಾರು ಬೇಗ ಜ್ಯೂಸ್ ಖಾಲಿ ಮಾಡ್ತಾರೆ ಅಂತ. ಬೀಟಿಂಗ್ ಮೋಸ. ಏನ್ ಮೋಸ? ಮೋಸ ಮೋಸ. ಜ್ಯೂಸ್ ಖಾಲಿ ಮಾಡ್ತಾರೆ ಅಂತ ಹೇಳಿದ್ದು, ಸ್ಟ್ರಾಲ್ ಆಗಿ ಕುಡಿಬೇಕಂತ ಏನು ಹೇಳಿಲ್ಲ. ಬಂತು ನಮ್ಮ ಭಕ್ಷ್ಯಗಳು, ತೊಂಡನಿ. ಏ, ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ
ನಾವ್ ಆರ್ಡರ್ ಮಾಡಿದ್ರೆ ನಾವ್ ನಾವೇ ತಿಂದ್ರೆ ಏನ್ ಮಜಾ ಇರುತ್ತೆ? ಸ್ಕೂಲಲ್ಲಿ ಏನ್ ಮಾಡ್ತಿದ್ವಿ ಹೇಳಿ, ಕಾಲೇಜಲ್ಲಿ ಸ್ಕೂಲಲ್ಲಿ ಇವತ್ತು ನೀವು ಕ್ಯಾಜರಲ್ಲಿ ಏನು ತಂದಿದ್ಯೇ ತಗೊಳ್ಳಿ, ನಾನು ತೊಗೊಂಡ್ ಬಂದಿರೋದು ಇದು ಅಂತ ಎಕ್ಸ್ಚೇಂಜ್ ಮಾಡ್ಕೋತೀನಿ. ಹೇಳೋದು ನೋಡಿದ್ರೆ ಮತ್ತೆ ನಾವು ಟಾಸ್ಕ್ ಕೊಡ್ತೀವಿ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಯಾವುದರಿಂದ ಶುರು ಮಾಡೋಣ ಮೊದಲು? ನಾನು ಆರ್ಡರ್ ಮಾಡಿರೋದು ಹಾಲ್ ಬಾಯ್, ಸೊ ಹಾಲ್ ಬಾಯಿಂದ ನಾನು ಶುರು ಮಾಡ್ತೀನಪ್ಪ. ಏ, ನಾನು ಪತ್ರೋಡೆಯಿಂದ ಶುರು ಮಾಡ್ತೀನಿ. ರೆಡಿ ರೆಡಿ? ಮೊದಲು ಸ್ವಪ್ನ ತುಂಬ ಚೆನ್ನಾಗಿದೆ. ಸ್ವೀಟ್ ತಿಂದ್ಬಿಟ್ಟು ಕಾಣತ್ತೆ, ಸೂಪರ್ ಆಗಿದೆ. ಹಾಲ್ ಬಾಯ್ ತುಂಬ ಚೆನ್ನಾಗಿದೆ. ಏನ್ ಸಾಫ್ಟ್ ಆಗಿದೆ ಗೊತ್ತಾ ಹಾಲ್ ಬಾಯ್, ಎಕ್ಸ್ಟ್ರಾಡಿನರಿ. ಸುಕ್ಕಿನುಂಡೆ, ಆಹಾ ಸ್ವಪ್ನ, ನನ್ನ ಫೇವ್ರೇಟ್ ಹೋಟ್ಲು ತಿಂಡಿ ಹೇಗಿದೆ? ಸೂಪರ್. ಸ್ವಪ್ನ, ನೀನ್ ಟೇಸ್ಟ್ ಮಾಡ್ತಿದ್ಯಲ್ಲ ಸುಕ್ಕಿನುಂಡೆ, ಅದು ಯಾವ್ದ್ರಿಂದ ಮಾಡಿರೋದು ಅಂತ ಗೊತ್ತಾ? ಏ, ನಾನ್ ವೇಟ್ ಮಾಡು, ನಾನ್ ಹೇಳ್ತೀನಿ. ಅನ್ಕೊಂಡೆ ಬೇಡ ಬೇಡ. ಹೆಸರು ಕಾಳು ಮತ್ತೆ ಹೆಸರು ಬೇಳೆಯಿಂದ ಮಾಡಿರೋ ಅಂತ ಸುಕ್ಕಿನುಂಡೆನ ನೀನ್ ಟೇಸ್ಟ್ ಮಾಡಿದ್ಯಾ? ಸೊ ಸೋಮವಾರದ ಎಪಿಸೋಡ್ ಅಲ್ಲಿ ನಮ್ಮ ಟೀಮ್ ಇಂದ ಸುರೇಶ್ ಉಷಾ ಭಂಡಾರಿ ಅವರು ಹೊಸ ತರ ಸುಕ್ಕಿನುಂಡೆ ಮಾಡ್ಕೊಡ್ತಾ ಇದಾರೆ, ಅದನ್ನ ಟೇಸ್ಟ್ ಮಾಡೋದಕ್ಕೆ ಖಂಡಿತ ಮರಿಬೇಡ. ಯಾವತ್ ಮಾಡ್ತಿದ್ದಾರೆ? ಸೋಮವಾರ. ಸೋಮವಾರನ? ಸೋಮವಾರ ನಮ್ಮ ರುಚಿ ಅಭಿರುಚಿಲಿ ಏನ್ ವಿಶೇಷತೆ ಇದೆ ಗೊತ್ತಾ? ವಿಶೇಷತೆನ? ಏನು? ನಾವ್ ಅವತ್ತು ಅವತ್ತು ಗಣೇಶ ಹಬ್ಬನ ಆಚರಿಸ್ತಾ ಇದೀವಿ. ಗಣೇಶ ಹಬ್ಬದ ದಿನ ಸುಕ್ಕಿನುಂಡೆ. ವಾವ್, ನಿಜವಾಗ್ಲೂ ಇಂಟ್ರೆಸ್ಟಿಂಗ್. ಆದ್ರೆ ನಾನು ಸೋಮವಾರ ತನಕ ಕಾಯ್ಬೇಕಾ? ಖಂಡಿತ ಕಾಯ್ಬೇಕು. ಸರಿ ಬಿಡಿ, ವಿಧಿ ಇಲ್ಲ, ಹಬ್ಬನೂ ಅವತ್ತೇ ಇರೋದ್ರಿಂದ ನೋ ಪ್ರಾಬ್ಲಮ್, ನಾನು ಕಾಯ್ತೀನಿ. ಒಂದು ವಿಶೇಷವಾದ ತಿಂಡಿ ನಮ್ಮ ಟೀಮ್ ಇಂದ ನಿಮಗೋಸ್ಕರ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದರಲ್ಲೂ ಬಿ ಟೀಮ್ ಮುಂದೆ ಇವತ್ತು ನಾನು ತಿನ್ಸಿದ್ದೀನಲ್ಲ. ಸೋ ಸ್ವೀಟ್ ಆಫ್ ಯು ಕಮಲಾ. ಎನಿ ಹೌ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಒಳ್ಳೆ ಜಾಗಕ್ಕೆ ನಮ್ಮನ್ನು ಕರ್ಕೊಂಡು ಬಂದಿದ್ದೀರ, ಥ್ಯಾಂಕ್ ಯು ಸೋ ಮಚ್. ಸಂತೋಷ್, ನೀವು ಕಮಲಾ ಜೊತೆ ಇಲ್ಲಿಗೆ ಬಂದ್ರಿ, ಇಲ್ಲಿನ ಆ್ಯಂಬಿಯನ್ಸ್ ಎಲ್ಲ ನೋಡಿದ್ರಿ, ಹಾಗೆ ಭಕ್ಷ್ಯಗಳನ್ನ ನೀವು ಸ್ವೀಕರಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟಿಲ್ ಹಿಯರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಒನ್ಸ್ ಅಗೈನ್. ಫ್ರೆಂಡ್ಸ್, ಇವತ್ತು ಹಳ್ಳಿ ಮನೆಗೆ ಬಂದು ನಿಜವಾಗ್ಲೂ ಹಳ್ಳಿ ವಾತಾವರಣನ ನಾನಂತೂ ಸಕ್ಕದಾಗಿ ಎಂಜಾಯ್ ಮಾಡಿದ್ದೀನಿ. ನನ್ನಷ್ಟೇ ನೀವು ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಾರ ಹಳ್ಳಿ ಆಯಿತು, ಮುಂದಿನ ವಾರ ಎಲ್ಲಿಗೆ ಹೋಗೋಣ? ಮುಂದಿನ ವಾರ ನಮ್ಮ ಪಯಣ ಹಳ್ಳಿಯಿಂದ ದಿಲ್ಲಿಗೆ. ನನ್ನ ಜೊತೆ ಹಾರೋಕೆ ನೀವು ರೆಡಿನಾ? ಅದಕ್ಕೂ ಮುಂಚೆ ನಿಮ್ಗೆಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಹಬ್ಬನ ಸಡಗರ ಸಂಭ್ರಮದಿಂದ ಆಚರಿಸಿ ಅಂತ ಹೇಳ್ತಾ ಹ್ಯಾವ್ ಅ ನೈಸ್ ವೀಕೆಂಡ್. ಬಾಯ್.